ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಖ್ಯಾ ಪ್ರತಿಷ್ಠಿತ ನ್ಯಾಷನಲ್ ಸರ್ವೆ ದಕ್ಷಿಣದ ರಾಜ್ಯಗಳ ರಿಪೋರ್ಟನ್ನು ಇಡ್ತಾ ಇದೆ ಈ ಹೊತ್ತಲ್ಲೇನಾದರೂ ಎಲೆಕ್ಷನ್ ಆದರೆ ಏನಾಗುತ್ತೆ ನೂರ ಮೂವತ್ತು ಕ್ಷೇತ್ರಗಳಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಯಾರಿಗೆ ಎಷ್ಟು ಕರ್ನಾಟಕದಲ್ಲಿ ಈ ಹೊತ್ತಲ್ಲಿ ಯಾವ ಪಕ್ಷದ ಬಲ ಎಷ್ಟು ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಲಲಿವೆ ತಮಿಳ್ನಾಡು ವೆರಿ ಇಂಟ್ರೆಸ್ಟಿಂಗ್ಲಿ ಇತ್ತೀಚೆಗಷ್ಟೇ ಫೆಡರಲ್ ಸರ್ವೆ ರಿಪೋರ್ಟ್ ಎಲ್ಲ ಗಮನ ಸೆಳೆದಿತ್ತು ಯಾರು ನಂಬರ್ಸ್ ನಂಬರ್ಸನ್ನು ಕೊಟ್ಟು ಅದರ ಬೆನ್ನಲ್ಲೇ ಮತ್ತೊಂದು ಪ್ರತಿಷ್ಠಿತ ಸರ್ವೆ ತಮಿಳುನಾಡಿನ ರಿಪೋರ್ಟ್ ಏನು ಕೊಡ್ತಾ ಇದೆ ಆಂಧ್ರದಲ್ಲಿ ಏನಾಗುತ್ತೆ ಕೇರಳದಲ್ಲಿ ಏನಾಗುತ್ತೆ ರಿಪೋರ್ಟ್ ನಿಮ್ಮ ಮುಂದೆ ಇದೆ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಿ ಎನ್ ಎಕ್ಸ್ ನ್ಯಾಷನಲ್ ಸರ್ವೆ ರಿಪೋರ್ಟ್ ಒಪಿನಿಯನ್ ಪೋಲ್ ಈಗ ಗಮನ ಸೆಳೀತಾ ಇರೋದು ಈಗಾಗಲೇ ಹೆಚ್ಚಿನ ಸ್ಥಾನಗಳಿರುವಂಥ ಉತ್ತರದ ರಾಜ್ಯಗಳು ಈ ರಾಜ್ಯಗಳಲ್ಲಿ ಏನಾಗುತ್ತೆ ಅನ್ನುವ ಭವಿಷ್ಯ ನೋಡುತ್ತಿತ್ತು ಆಲ್ರೆಡಿ ಒನ್ ಬೈ ಒನ್ ಕವರ್ ಮಾಡ್ಕೊಂಡು ಬರ್ತಿರೋದು ಈಗ ಇವತ್ತು ರಿಲೀಸ್ ಆಗಿರೋದು ದಕ್ಷಿಣದ ರಾಜ್ಯಗಳ ರಿಪೋರ್ಟ್ ಹಾಗಾದರೆ ಕರ್ನಾಟಕದಲ್ಲಿ ಏನಾಗುತ್ತೆ ತಮಿಳುನಾಡಲ್ಲಿ ಏನಾಗುತ್ತೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥ ಅಂಕಿಅಂಶಗಳಿವೆ ಬಹುತೇಕ ಎಲ್ಲ ಪ್ರತಿಷ್ಠಿತ ಸರ್ವೆ ರಿಪೋರ್ಟ್ಗಳು ಮೂಡ್ ಆಫ್ ದಿ ನೇಷನ್ ಟೈಮ್ಸ್ ನೌ ಮ್ಯಾಟ್ರೈಸ್ ಸರ್ವೆ ಫೆಡ್ರಲ್ ರಿಪೋರ್ಟ್ ಎಲ್ಲ ನೋಡಿದ್ವಿ ನಾವು ಟ್ವೆಂಟಿ ಪ್ಲಸ್ಸೇ ಇದೆ ಕಳೆದ ಬಾರಿಗಿಂತ ಒಂದು ಎರಡು ಸ್ಥಾನಗಳು ಮಿಸ್ ಆಗಬಹುದು ಬಟ್ ಮೈತ್ರಿಯಲ್ಲಿ ಇಪ್ಪತ್ತೈದರ ತನಕ ಹೋಗಿ ನಿಲ್ಲುವಂಥ ಹತ್ತತ್ರ ಒಂದು ಎರಡು ಹೆಚ್ಚು ಕಡಿಮೆ ಆದರೂ ಒಳ್ಳೆಯ ಸಾಧನೆ ಅಂತ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಈ ಸಮೀಕ್ಷೆ ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಸಮೀಕ್ಷೆ ಏನು ಹೇಳ್ತಾ ಇದೆ ಹಾಗಾದರೆ ಬಿ ಜೆ ಪಿ ಇಪ್ಪತ್ತ ಎರಡು ಗೆಲ್ಲತ್ತೆ ಜೆ ಡಿ ಎಸ್ ಎರಡು ಗೆಲ್ಲತ್ತೆ ಸೊ ಅಲಯನ್ಸ್ಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಇಪ್ಪತ್ತ ನಾಲ್ಕು ಸೀಟ್ಸ್ ಸಿಗುತ್ತೆ ಕಾಂಗ್ರೆಸ್ಗೆ ನಾಲ್ಕು ಸಿಗುತ್ತೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಅಂತ ಕೊಡ್ತಾ ಇರೋದು ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಬರುತ್ತಾ ಬರಲ್ವ ಮೂವತ್ತೊಂಬತ್ತರಲ್ಲಿ ಡಿ ಎಂ ಕೆಗಷ್ಟು ಎ ಐ ಎ ಡಿ ಎಂ ಕೆಗಷ್ಟು ಬಿ ಜೆ ಪಿ ಏನಾದರೂ ಗೇಮ್ ಚೇಂಜ್ ಮಾಡುತ್ತಾ ಅಣ್ಣಾಮಲೈ ಅಬ್ಬರ ಮತವಾಗಿ ಕನ್ವರ್ಟ್ ಆಗುತ್ತಾ ಅಣ್ಣಾಮಲೈ ವೇಗಕ್ಕೆ ಮೋದಿ ಅಮಿತ್ ಶಾನೇ ಬೆರಗಾಗಿದ್ದಾರೆ ಕೊಟ್ಟ ಟಾರ್ಗೆಟ್ಗಿಂತ ಇನ್ನೂ ವೇಗವಾಗಿ ಹೋಗ್ತಿದ್ದಾರೆ ಅನ್ನೋದು ಹೈಕಮಾಂಡ್ಗೆ ಖುಷಿ ತಂದಿರೋ ವಿಚಾರ ಫೆಡ್ರಲ್ ಸರ್ವೆ ಆರು ತನಕ ಹೋಗಬಹುದು ಈ ಸಲ ಆರು ಕ್ಷೇತ್ರಗಳ ತನಕ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಹುಬ್ಬೇರಿಸುವ ನಂಬರ್ಸನ್ನು ಇಟ್ಟಿತ್ತು ಈ ಏನು ಹೇಳ್ತಾ ಇದೆ ಡಿ ಎಮ್ ಕೆ ಅಂದರೆ ಐ ಎನ್ ಡಿ ಐ ಬ್ಲಾಕ್ ಅಂತ ಕೊಡ್ತಿರೋದು ಕಾಂಗ್ರೆಸ್ ಡಿ ಎಂ ಕೆ ಎಲ್ಲ ಸೇರಿ ಮೂವತ್ತು ಗೆಲ್ತಾರೆ ಎನ್ ಡಿ ಎಗೆ ಅಂದರೆ ಬಿ ಜೆ ಪಿಗೆ ಐದು ಸ್ಥಾನಗಳು ತಮಿಳ್ನಾಡಿನಲ್ಲಿ ಐದು ಸೀಟ್ಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇರೋದು ಎ ಐ ಎ ಡಿ ಎಮ್ ಕೆ ನಾಲ್ಕು ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಸೊ ಬಹುತೇಕರು ಪ್ರೆಡಿಕ್ಟ್ ಮಾಡಿದ ಹಾಗೆ ಎರಡನೆಯ ಸ್ಥಾನದಲ್ಲಿ ಬಿ ಜೆ ಪಿ ಇರುತ್ತೆ ಪ್ರಶಾಂತ್ ಕಿಶೋರ್ ಕೂಡ ಬಿ ಜೆ ಪಿ ಬಲ ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳಿದರು ಮತ್ತು ಎರಡನೆಯ ಸ್ಥಾನದಲ್ಲಿ ಬಿ ಜೆ ಪಿ ಇರುತ್ತೆ ಎ ಐ ಎ ಡಿ ಎಂ ಕೆನ ಹಿಂದಿಕ್ಕಿ ಅಂತ ಎಲ್ಲ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ಅದನ್ನೇ ಈ ರಿಪೋರ್ಟ್ ಕೂಡ ಹೇಳ್ತಿದ್ದು ಐದು ಸ್ಥಾನಗಳನ್ನು ಪಡ್ಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಕೊಡ್ತಾ ಇರುವ ಅಂಕಿಅಂಶಗಳು ಇನ್ನು ಆಂಧ್ರದಲ್ಲಿ ಏನಾಗುತ್ತೆ ಈ ಸಲ ವೈ ಎಸ್ ಆರ್ ಸಿ ಪಿ ಮತ್ತು ಟಿ ಡಿ ಪಿ ಮ ನಡುವೆ ಟೈಟ್ ಫೈಟ್ ಏರ್ಪಡುವ ಲಕ್ಷಣಗಳಿವೆ ಇಲ್ಲಿ ಗೇಮ್ ಚೇಂಜ್ ಆಗುವಂಥ ಸಾಧ್ಯತೆಗಳಿವೆ ಟಿ ಡಿ ಪಿಯ ಪರವಾಗಿ ಗಾಳಿ ಬೀಸ್ತಾ ಇದೆ ಅನ್ನೋದೆಲ್ಲ ಇದೆಯಲ್ಲ ಇಂಡಿಯಾ ಟುಡೇ ರಿಪೋರ್ಟ್ ಎಲ್ಲ ಗಮನ ಸೆಳೆದಿತ್ತು ಬಟ್ ಬಹುತೇಕ ಸರ್ವೆಗಳು ವೈ ಎಸ್ ಆರ್ ಸಿ ಪಿಗೆ ಹೆಚ್ಚು ಕೊಡ್ತಾ ಇರೋದು ಈ ರಿಪೋರ್ಟ್ ಏನು ಹೇಳ್ತಾ ಇದೆ ವೈ ಎಸ್ ಆರ್ ಸಿ ಪಿ ಕಳ್ಕೊಳ್ಳುತ್ತೆ ಹದಿನೈದು ಗಳಿಸುವಲ್ಲಿ ಯಶಸ್ವಿಯಾಗುತ್ತೆ ಟಿ ಡಿ ಪಿಗೆ ಹತ್ತು ಬರುತ್ತೆ ಬಿ ಜೆ ಪಿಗೇನು ಬರೋಲ್ಲ ಅಂತ ಹೇಳ್ತಾ ಇರೋದು ಕೇರಳದಲ್ಲಿ ಐ ಎನ್ ಡಿ ಐ ಎ ಕೂಟಕ್ಕೆ ಬಲ ಸಿಗುತ್ತೆ ಬಿ ಜೆ ಪಿಗೆ ಒಂದು ಸ್ಥಾನ ಒಲೆಯುವಂತಹ ಎಲ್ಲ ಸಾಧ್ಯತೆಗಳನ್ನು ಹೇಳ್ತಿರೋದು ಒಂದರಿಂದ ಎರಡು ಅಂತ ರಾಜೀವ್ ಚಂದ್ರಶೇಖರ್ಗೂ ಕೂಡ ಪಾಸಿಟಿವ್ ಕಾಣಿಸ್ತಾ ಇದೆ ತ್ರಿಶೂರಲ್ಲೂ ಕೂಡ ಬಿ ಜೆ ಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿವೆ ಸೊ ಕಾದ್ ನೋಡಬೇಕು ಓವರ್ ಆಲ್ ನೋಡೋದಕ್ಕೆ ಹೋದರೆ ದಕ್ಷಿಣದ ರಾಜ್ಯಗಳಲ್ಲಿ ಏನಾಗುತ್ತೆ ಒಟ್ಟು ನಂಬರ್ಸ್ ನೂರ ಮೂವತ್ತು ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಐ ಎನ್ ಡಿ ಐ ಎಗೆ ಅರುವತ್ತು ಸೀಟ್ಸ್ ಬರುತ್ತೆ ಹಾಗೆ ಎನ್ ಡಿ ಎಗೆ ಮೂವತ್ತೆಂಟು ಸ್ಥಾನಗಳು ಬರ್ತವೆ ಈ ಥರ ಎರಡರಿಂದ ದೂರ ಇರುವ ಪಕ್ಷಗಳು ಗೆಲ್ತವೆ ಈ ರೀತಿ ಕೊಡ್ತಾ ಇರೋದು ಸೊ ಬಿ ಜೆ ಪಿ ಸೌತಲ್ಲಿ ಐವತ್ತರ ಟಾರ್ಗೆಟ್ ಇಟ್ಕೊಂಡಿದೆ ಮೂವತ್ತೆಂಟರು ಮೂವತ್ತೆಂಟರಿಂದ ನಲವತ್ತು ಆ ಆಸ್ಪಾಸಲ್ಲಿ ಗೆಲ್ಲಲಿದೆ ಬಿ ಜೆ ಪಿ ದಕ್ಷಿಣದಲ್ಲಿ ಅಂತ ಕೊಡ್ತಾಯಿರೋ ರಿಪೋರ್ಟ್ ಗಮನ ಸೆಳೀತಾ ಇದೆ ರಾಜಸ್ಥಾನ ಗುಜರಾತಲ್ಲೆಲ್ಲ ಆರಾಮಾಗಿ ಅಷ್ಟಕ್ಕಷ್ಟು ಬಾಚಿಕೊಳ್ಳುತ್ತೆ ಬಿ ಜೆ ಪಿ ಅಂತ ಹೇಳ್ತಾ ಇರೋದು ಛತ್ತೀಸ್ಗಢದಲ್ಲಿ ಹತ್ತು ಸೀಟ್ಸ್ ಗೆಲ್ಲುತ್ತೆ ಬಿ ಜೆ ಪಿ ಅಂತ ಇದೆ ಈ ಸರ್ವೆ ರಿಪೋರ್ಟ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋಳಿಸಿ ಥ್ಯಾಂಕ್ ಯು